ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಟಾಪಿಕ್ ಏನಪ್ಪ ಅಂದರೆ, ನಾವು ಯಾವುದೇ ರೀತಿ ಆರ್ಗನೈಸರ್ಸ್ನ ಬೈ ಮಾಡದೆ ಮನೇನ ಯಾವ ರೀತಿ ನೀಟಾಗಿ ಆರ್ಗನೈಸಿಂಗಾಗಿ ಮಾಡ್ಕೋಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನಾವು ಬಿಸಾಡುವಂತಹ ಐಟಮ್ಸ್ನ ಯೂಸ್ ಮಾಡಿಕೊಂಡು ನಾವು ನೀಟಾಗಿ ಆರ್ಗನೈಸಿಂಗಾಗಿ ನಮ್ಮ ಮನೇನ ನಾವು ಮಾಡಿಫೈ ಮಾಡ್ಕೋಬೋದು. ಯಾರು ತಾನೇ ಆರ್ಗನೈಸಿಂಗ್ ಆಗಿರುವಂತಹ ನೀಟಾಗಿರುವಂಥ ಮನೆ ಇಷ್ಟ ಇರಲ್ಲ ಹೇಳಿ? ತುಂಬ ಪಾಸಿಟಿವ್ ವೈಬ್ಸ್, ಪಾಸಿಟಿವ್ ಮೈಂಡ್ ಇರಬೇಕು ಅಂದರೆ ನಾವು ಮನೆ ಕೂಡ ನೀಟಾಗಿರಬೇಕು, ಆರ್ಗನೈಸಿಂಗ್ ಆಗಿರಬೇಕು. ಇನ್ನು ಈ ವಿಡಿಯೋ ನೋಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೀವು ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ, ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ವಿಡಿಯೋ ಒಳಗಡೆ ಹೋಗೋಣ, ಬನ್ನಿ. ಫ್ರೆಂಡ್ಸ್, ಇವತ್ತು ನಾನು ನಾಲ್ಕು ಥರದ ಐಟಮ್ನ ಯೂಸ್ ಮಾಡಿಕೊಂಡು ಮನೇನ ಯಾವ ರೀತಿ ಆರ್ಗನೈಸ್ ಮಾಡ್ಕೋಬೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ಪ್ರತಿಯೊಬ್ಬರೂ ಎಲ್ಲಾದರೂ ಒಂದು ಕಡೆ ಆದ್ರೂ ಈ ವಿಡಿಯೋಗೆ ಕನೆಕ್ಟ್ ಆಗೇ ಆಗ್ತೀರಾ. ನಿಮಗೆ ಯಾವ ಟೈಮಲ್ಲಿ ಇಷ್ಟ ಆಯಿತು ಅನ್ನೋದು ಕೂಡ ನನಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸ್ಬೋದು. ಇನ್ನು ವಿಡಿಯೋ ಒಳಗಡೆ ಹೋಗೋದಾದರೆ ಫಸ್ಟ್ಗೆ ಈ ರೀತಿ ಕಾರ್ಡ್ಬೋರ್ಡ್ ಬಾಕ್ಸಸ್ ಏನಿರುತ್ತೆ ಇದನ್ನು ನಾವು ಬಿಸಾಡ್ದಿರಾ ಅದೇ ರೀತಿಯೇ ಇಟ್ಕೊಂಡು ಅದನ್ನು ಯಾವ ರೀತಿ ರಿಯೂಸ್ ಮಾಡ್ಬೋದು ಅಂತ ನೋಡೋಣ, ಬನ್ನಿ. ಇದೆಲ್ಲ ನಾವು ಆನ್ಲೈನಲ್ಲೆಲ್ಲ ಬುಕ್ ಮಾಡಿದಾಗಿರ್ಬೋದು, ಅಮೆಝಾನ್ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು, ತುಂಬ ವೆಬ್ಸೈಟ್ಸಿಂದ ನಾವು ಆನ್ಲೈನ್ ಶಾಪಿಂಗ್ ಮಾಡಿದಾಗ ಈ ರೀತಿ ಕಾರ್ಡ್ಬೋರ್ಡ್ ಬಾಕ್ಸಸ್ ಬರ್ತಾ ಇರುತ್ತೆ. ಅಷ್ಟೇ ಅಲ್ಲದೂ ನಾವು ಸ್ಯಾರಿ ತೊಗೊಂಡಾಗೆಲ್ಲನೂ ಬಾಕ್ಸಸ್ ಎಲ್ಲ ಕೊಡ್ತಿರ್ತಾರಲ್ಲ, ಆ ಬಾಕ್ಸಸ್ನ ಕೂಡ ನಾವು ರಿಯೂಸ್ ಮಾಡ್ಕೋಬೋದು. ತುಂಬಾ ಎಫೆಕ್ಟಿವ್ ಆಗಿ ಇದನ್ನೆಲ್ಲ ಯಾವ ರೀತಿ ರಿಯೂಸ್ ಮಾಡ್ಕೊಳ್ಬೋದು ಅನ್ನೋದು ನೋಡೋಣ, ಬನ್ನಿ. ಫಸ್ಟ್ಗೆ ನಾನು ಇಲ್ಲಿ ವೀಡಿಯೋನ ಜಾಸ್ತಿನೇ ಕಟ್ ಮಾಡಿ ಶೇರ್ ಮಾಡಿದ್ದೀನಿ. ವೀಡಿಯೋ ತುಂಬ ಲೆಂತಿ ಆಗಿರೋದ್ರಿಂದ ನಾನು ಸ್ವಲ್ಪ ಸ್ವಲ್ಪ ಕಟ್ಟಿಂಗ್ಸ್ನ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾವು ಈ ರೀತಿ ಗ್ರಾಸರೀಸ್ ಎಲ್ಲನೂ ಸ್ಟೋರ್ ಮಾಡ್ತಿರ್ತೀವಲ್ವ, ಇದನ್ನು ನೀಟಾಗಿ ಆರ್ಗನೈಸಿಂಗಾಗಿ ಕೂಡ ಸ್ಟೋರ್ ಮಾಡ್ಕೋಬೋದು ಈ ಕಾರ್ಬೋರ್ಡ್ ಬಾಕ್ಸ್ನ ಯೂಸ್ ಮಾಡಿಕೊಂಡು. ಫಸ್ಟ್ಗೆ ಇಲ್ಲಿ ನಾನು ಇದನ್ನು ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಫಸ್ಟ್ಗೆ ಯಾವ ರೀತಿ ಗ್ರಾಸರೀಸ್ ಇತ್ತು ಅಂತ ಗಮನಿಸಿದ್ದೀರಲ್ವ, ಅದನ್ನು ಈಗ ಈ ಕಾರ್ಬೋರ್ಡ್ ಬಾಕ್ಸ್ನ ಯೂಸ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊಳ್ಳೋಣ. ಈ ರೀತಿ ಗ್ರಾಸರೀಸ್ನೆಲ್ಲ ಯಾವ ರೀತಿ ಆರ್ಗನೈಸ್ ಮಾಡ್ಬೋದು ಅನ್ನೋದು ನಮ್ಮ ಚಾನಲ್ನಲ್ಲಿ ಎರಡು ವೀಡಿಯೋಸ್ನ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ನೀವು ಚೆಕ್ ಮಾಡ್ಬೋದು, ವೀಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಈಗ ನೋಡಿ, ಈ ಎಡ್ಜಸ್ ಏನಿದೆ ಈ ಎಡ್ಜಸ್ನ ಕೂಡ ನಾವು ಕ್ಲೀನ್ ಮಾಡೋದು ಮರಿತಿರ್ತೀವಿ. ಈ ರೀತಿ ಡಸ್ಟಿಂಗ್ ಎಲ್ಲ ಮಾಡ್ಕೋಬೇಕಾದ್ರೆ ಕ್ಲೀನಾಗಿ ಒರೆಸಿರ್ತೀವಿ, ಆ ಧೂಳೆಲ್ಲನೂ ಎಡ್ಜಸ್ಸಲ್ಲಿ ಕೂತ್ಕೊಂಡಿರುತ್ತೆ. ಈ ಕಾರ್ನರ್ನು ಕೂಡ ನಾವು ಇನ್ನೊಂದ್ಸಲಿ ಸ್ಪ್ರೇ ಮಾಡಿಕೊಂಡು ವೈಪ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮಾಡಿಕೊಂಡಾಗ ಮಾತ್ರನೇ ನಮಗೆ ನೀಟಾಗಿ ಕ್ಲೀನ್ ಆಗುತ್ತೆ. ಈಗ ನೋಡ್ತಿದ್ದೀರಲ್ಲ, ಇದು ಒಂದು ಸ್ಯಾರಿ ಬಾಕ್ಸಸ್ಸು. ಈ ರೀತಿ ನಾವು ಕೆಲವೊಂದು ಕಿಚನ್ ಐಟಮ್ಸ್ ಎಲ್ಲ ತೊಗೊಂಡಾಗ ದೊಡ್ಡ ದೊಡ್ಡದಾಗಿರುವಂತಹ ಬಾಕ್ಸಸ್ ಬರ್ತಾ ಇರುತ್ತೆ. ಅಂಥದ್ದೇನಾದ್ರೂ ನಿಮ್ಮದು ದೊಡ್ಡದಿದ್ದರೆ ನಿಮ್ಮ ಕಬೋರ್ಡ್ ಸೈಜ್ಗೇನಾದರೂ ಇಡಿಸುತ್ತೆ ಅನ್ಸೋದಾದರೆ ಹಾಕ್ಕೋಬೋದು, ಇಲ್ಲ ಅಂದವರು ಈ ರೀತಿ ನ್ಯೂಸ್ ಪೇಪರ್ನ ಹಾಕ್ಕೊಳ್ಳಿ. ಈಗ ಇಲ್ಲಿ ನೋಡ್ತಿದ್ದೀರಲ್ವ, ಈ ಬಾಕ್ಸು ಈ ಥರ ಇರೋವಂಥದ್ದು ನಾನು ತೊಗೊಂಡಿದ್ದೀನಿ, ರೆಕ್ಟ್ಯಾಂಗುಲರ್ ಥರ ಇರೋದು. ಒಂದು ವೇಳೆ ನಿಮ್ಮ ಗ್ರೋಸರೀಸು ಯಾವ್ಯಾವ ಥರ ಇದೆ, ಎಷ್ಟಿದೆ, ಅದರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಸ್ಕ್ವೇರ್ ಟೈಪ್ ಕೂಡ ತಗೋಬೋದು. ಈಗ ಇದನ್ನ ನೋಡ್ತಿದ್ದೀರಲ್ಲ, ಇದು ಒಂದು ಶೂ ಬಾಕ್ಸು. ಇದನ್ನ ಕೂಡ ನಾನು ಆಯಿಲ್ ಪಾಕೆಟ್ನ ಯೂಸ್ ಮಾಡೋಕ್ಕೆ, ಆಯಿಲ್ ಪಾಕೆಟ್ಸ್ನ ಇಟ್ಕೊಳ್ಳೋಕ್ಕೆ ಯೂಸ್ ಮಾಡ್ತಿರ್ತೀನಿ. ಈಗ ನೋಡ್ತಿದ್ದೀರಲ್ವ, ಎಲ್ಲದನ್ನ ಜೋಡಿಸ್ಕೊಂಡು ನಿಮಗೆ ತೋರಿಸ್ತೀನಿ ಯಾವ ರೀತಿ ಆರ್ಗನೈಸಿಂಗಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ಅಂತ. ನಾನಿಲ್ಲಿ ಯೂಸ್ ಮಾಡಿರೋಂಥ ಪ್ಲಾಸ್ಟಿಕ್ ಆರ್ಗನೈಸರ್ ಏನಿದೆ ಅದ್ರ ಬದಲಾಗಿ ಈಗ ತೋರಿಸ್ದೆಲ್ಲ ಸ್ಕ್ವೇರ್ ಟೈಪ್ದು, ಆ ರೀತಿ ಆರ್ಗನೈಸರ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಆ ರೀತಿ ಎಲ್ಲನೂ ಯೂಸ್ ಮಾಡಿ ಸ್ಟೋರ್ ಮಾಡಿದಾಗ ಈ ರೀತಿ ಆರ್ಗನೈಸಿಂಗಾಗಿ ಕಾಣಿಸ್ತಿರುತ್ತೆ. ನೋಡ್ತಿದ್ದೀರಲ್ವ, ಈಗ ಲಾಸ್ಟ್ ಒಂದು ಕೂಡ ನಾನು ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪನೇ ಗ್ರಾಸರೀಸ್ ಇರೋದ್ರಿಂದ ನಾನು ಈ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ನಿಮ್ಮದ್ರಲ್ಲಿ ಏನಾದರೂ ಇನ್ನೂ ಜಾಸ್ತಿ ಗ್ರಾಸರೀಸ್ ಇದೆ ಅಂದಾಗ ಇನ್ನೂ ದೊಡ್ಡ ದೊಡ್ಡ ಬಾಕ್ಸಸ್ ಇರುತ್ತಲ್ವ, ಅದನ್ನು ಯೂಸ್ ಮಾಡಿಕೊಂಡು ನೀವು ಈ ರೀತಿ ಆರ್ಗನೈಸ್ ಮಾಡ್ಕೋಬೋದು. ಒಂದು ಐಡಿಯಾ ಅಂತೂ ಡೆಫಿನೆಟ್ಲಿ ಬರುತ್ತೆ ಅನ್ನೋದ್ರಿಂದ ನಾನು ಈ ರೀತಿ ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ. ನೀವು ಯಾರೆಲ್ಲ ಈ ರೀತಿ ಕಾರ್ಬೋರ್ಡ್ ಬಾಕ್ಸ್ನ ಏನಕ್ಕೆಲ್ಲ ಯೂಸ್ ಮಾಡ್ತೀರಾ ಅನ್ನೋದು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡೋಕ್ಕೂ ಕೂಡ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ನಾವು ಈ ರೀತಿ ಆರ್ಗನೈಸ್ ಮಾಡ್ಕೊಳ್ಳೋದ್ರಿಂದ. ಇನ್ನೇನು ಶಿವರಾತ್ರಿ ಹಬ್ಬ ಎಲ್ಲ ಬಂತು, ಕ್ಲೀನಿಂಗ್ ಮಾಡ್ತಿರ್ತೀರಾ, ಬೇಡದೇ ಇರೋ ಐಟಮ್ಸ್ನ ಬಿಸಾಡ್ತಿರ್ತೀರಾ, ಆರ್ಗನೈಸ್ ಮಾಡ್ಕೊಳ್ತಿರ್ತೀರಾ, ಅಂಥ ಟೈಮಲ್ಲಿ ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗುತ್ತೆ ಅನ್ನೋದರಿಂದ ಈ ಟಿಪ್ಸ್ನೆಲ್ಲ ನಾನು ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಯಾರೆಲ್ಲ ಎಷ್ಟು ಜನ ಎಲ್ಲನೂ ಶಿವರಾತ್ರಿ ಹಬ್ಬನ ಆಚರಿಸ್ತೀರಾ ಅನ್ನೋದು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡ್ತಿದ್ದೀರಲ್ಲ, ಇಷ್ಟಾದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಅಲ್ವಾ, ಆರ್ಗನೈಸಿಂಗಾಗೂ ಕೂಡ ಇದೆ. ಸ್ಟಾರ್ಟಿಂಗ್ ನೀವು ವಿಡಿಯೋ ನೋಡಿದರೆ ಗೊತ್ತಾಗಿರುತ್ತೆ ಯಾವ ರೀತಿ ಇತ್ತು ಈ ಪಾರ್ಟ್ ಅನ್ನೋದು. ಈಗ ನೋಡಿ ಯಾವ ರೀತಿ ಚೇಂಜಸ್ ಆಗಿದೆ ಅಂತ. ನೆಕ್ಸ್ಟು ಈ ರೀತಿ ಸ್ಯಾರಿ ಬಾಕ್ಸಸ್ ಏನಿರುತ್ತೆ ಇದನ್ನು ನಾವೇನಾದರೂ ಬಿಸಿಲಿಗೆಲ್ಲ ಒಣಗಾಗ್ತಿರ್ತೀವಲ್ಲ ಅಂಥ ಟೈಮಲ್ಲಿ ಯೂಸ್ ಮಾಡ್ಬೋದು. ನಾವು ಪ್ಲೇಟೆಲ್ಲ ಇಟ್ಟಾಗ ಪ್ಲೇಟು ಕೂಡ ಬಿಸಿ ಆಗ್ತಿರುತ್ತೆ, ಮತ್ತು ಪ್ಲೇಟೆಲ್ಲ ತೊಳಿಬೇಕಾಗುತ್ತೆ. ಆ ರೀತಿ ಮಾಡ್ದಿರಾ ಈ ರೀತಿ ಸ್ಯಾರಿ ಬಾಕ್ಸಸ್ ಏನಿರುತ್ತೆ ಅದನ್ನು ಬಿಸಾಡ್ದಿರಾ ಒಂದು ಹತ್ರ ಇಟ್ಕೊಂಡ್ರೆ, ಈ ರೀತಿ ಸಣ್ಣ ಪುಟ್ಟ ಐಟಮ್ಸ್ನ ನಾವು ಸನ್ಗೆ ಇಟ್ಟಾಗ ಅಂದರೆ ಬಿಸಿಲಿಗೆಲ್ಲ ಇಟ್ಟಾಗ ಈ ರೀತಿ ಇದರಲ್ಲಿ ಹಾಕಿಡೋದ್ರಿಂದ
ನಮಗೆ ಯಾವುದೇ ರೀತಿ ಅದು ಎಫೆಕ್ಟು ಆಗಲ್ಲ, ಮತ್ತು ವಾಶ್ ಮಾಡೋ ಅವಶ್ಯಕತೆನೂ ಇರಲ್ಲ. ನೀವು ಬೇಕು ಅಂದರೆ ಕೆಲಸ ಮುಗಿದ ಮೇಲೆ ಈ ಬಾಕ್ಸ್ನ ನೀಟಾಗಿ ಒರೆಸಿ ಕೂಡ ರಿಯೂಸ್ ಮಾಡ್ಕೋಬೋದು, ಅಥವಾ ಇದನ್ನು ಡಸ್ಟ್ಬಿನ್ಗು ಕೂಡ ಥ್ರೋ ಮಾಡ್ಬೋದು. ಸಾಕ್ಸ್ನ ಕೂಡ ಈ ರೀತಿ ಬಾಕ್ಸಸ್ನ ಯೂಸ್ ಮಾಡಿಕೊಂಡು ಆರ್ಗನೈಸ್ ಮಾಡ್ಕೋಬೋದು. ತುಂಬ ಬ್ಯೂಟಿಫುಲ್ ಆಗಿರುವಂಥ ಬಾಕ್ಸಸ್ ಎಲ್ಲ ಸಿಗ್ತಾ ಇರುತ್ತಲ್ವ, ಕಲರ್ಫುಲ್ ಆಗಿರುವಂಥದ್ದು, ಅಂಥದ್ರಲ್ಲೆಲ್ಲ ನಾವು ಈ ರೀತಿ ಆರ್ಗನೈಸ್ ಮಾಡ್ಕೊಳ್ಳೋದ್ರಿಂದ ನೋಡೋಕ್ಕೂ ಕೂಡ ಬ್ಯೂಟಿಫುಲ್ ಆಗುತ್ತೆ. ನಾವು ಯಾವುದೇ ರೀತಿ ಮಾರ್ಕೆಟಿಂದ ಇದಕ್ಕೆ ಬೇಕಾಗಿರುವಂಥ ಆರ್ಗನೈಸರ್ಸ್ನ ಬೈ ಮಾಡೋ ಅವಶ್ಯಕತೆ ಇರಲ್ಲ. ಮನೆಯಲ್ಲಿರುವಂಥ ಐಟಮ್ಸ್ನ ನಾವು ಯೂಸ್ ಮಾಡಿಕೊಂಡು ಈ ರೀತಿ ಸಣ್ಣ ಪುಟ್ಟ ಆರ್ಗನೈಸರ್ಸ್ನ ರೆಡಿ ಮಾಡ್ಕೋಬೋದು. ನಾವು ಈ ರೀತಿ ನೀಟಾಗಿ ಕ್ಲೀನಾಗಿ ಆರ್ಗನೈಸ್ ಮಾಡ್ಕೊಳ್ಳೋದ್ರಿಂದ ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ. ನಿಮಗೆ ಏನಾದರೂ ಈ ಐಡಿಯಾ ಇಷ್ಟ ಆಯಿತು ಅಂದರೆ ಈಗಲೇ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೋಡ್ತಿದ್ದೀರಲ್ವ ವೀವ್ ಯಾವ ರೀತಿ ಇದೆ ಅಂತ. ಇನ್ನು ನೆಕ್ಸ್ಟು ಈ ಕಾರ್ಬೋರ್ಡ್ ಬಾಕ್ಸ್ನ ಎಲ್ಲಿ ಯೂಸ್ ಮಾಡ್ಬೋದು ಅಂದರೆ, ನಾವು ಆಯಿಲ್ಸ್ ಎಲ್ಲ ಯೂಸ್ ಮಾಡ್ತಿರ್ತೀವಲ್ವ, ಏರ್ ಆಯಿಲ್ಸ್ ಇರ್ಬೋದು, ಮಸಾಜ್ ಆಯಿಲ್ಸ್ ಇರ್ಬೋದು, ಎಲ್ಲ ಯೂಸ್ ಮಾಡ್ತಿರ್ತೀವಿ. ಈ ಆಯಿಲ್ಸ್ನೆಲ್ಲ ನಾವು ಡೈರೆಕ್ಟಾಗಿ ಅದೇ ರೀತಿಯೇ ಇಟ್ಬಿಟ್ರೆ ಕೆಳಗಡೆ ಎಲ್ಲ ಆಯಿಲ್ ಮಾರ್ಕ್ಸ್ ಉಳ್ಕೊಳ್ಳುತ್ತೆ. ಆ ರೀತಿ ಆಗಬಾರ್ದು ಅಂದರೆ ಈ ರೀತಿ ಕಾರ್ಬೋರ್ಡ್ ಬಾಕ್ಸ್ನ ನೀವು ಕೂಡ ಯೂಸ್ ಮಾಡ್ಕೋಬೋದು. ಈ ರೀತಿ ನಮ್ಮನೆಯಲ್ಲಿರುವಂಥ ಆಯಿಲ್ಸ್ನೆಲ್ಲ ನಾವು ಈ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಆಯಿಲ್ ಮಾರ್ಕ್ಸ್ ಆದ್ರೂ ಬಾಕ್ಸ್ಗೆ ಹಿಡಿದಿರುತ್ತೆ. ನಾವು ಆವಾಗವಾಗ ಈ ಬಾಕ್ಸ್ನ ಬಿಸಾಡಿ ನೆಕ್ಸ್ಟ್ ಇನ್ನೊಂದು ಬಾಕ್ಸ್ನ ಯೂಸ್ ಮಾಡ್ಕೋಬೋದು. ಈ ರೀತಿಯಾಗಿರುವಂತಹ ಎಲ್ಲ ಐಟಮ್ಸ್ನ ನಾನು ಇದಕ್ಕೂ ಮುಂಚೆ ಡ್ರೆಸ್ಸಿಂಗ್ ಟೇಬಲ್ ಆರ್ಗನೈಸೇಷನಲ್ಲಿ ಶೇರ್ ಮಾಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಆ ವಿಡಿಯೋನ ಚೆಕ್ ಮಾಡಿ. ಈಗ ಇಲ್ಲಿ ಏನು ನೋಡ್ತಿದ್ದೀರಾ, ಇವೆಲ್ಲನೂ ಹರ್ಬಲ್ ಏರ್ ಆಯಿಲ್ ಮಾಡಬೇಕಾದ್ರೆ ಯೂಸ್ ಮಾಡ್ಕೊಂಡಿರುವಂಥ ಪ್ರಾಡಕ್ಟ್ಸು. ಇದನ್ನು ಕೂಡ ನಾವು ಆ ಕಡೆ ಈ ಕಡೆ ಬಿಸಾಡ್ದಿರಾ ಈ ರೀತಿ ಒಂದೇ ಬಾಕ್ಸಲ್ಲಿ ಸ್ಟೋರ್ ಮಾಡಿರೋದ್ರಿಂದ ನಮಗೆ ಬೇಕು ಅಂದಿದ್ದ ಕೂಡಲೇ ಯಾವ್ದು ಬೇಕೋ ಅದನ್ನು ತೆಗೆದುಬಿಟ್ಟು ಯೂಸ್ ಮಾಡ್ಕೋಬೋದು. ಹರ್ಬಲ್ ಏರ್ ಆಯಿಲ್ ಯಾವ ರೀತಿ ಮಾಡೋದು ಅಂತ ನಮ್ಮ ಚಾನಲ್ನಲ್ಲಿ ವಿಡಿಯೋ ಇದೆ, ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟು ಈ ರೀತಿ ಡೆಕೋರೇಟಿಂಗ್ ಐಟಮ್ಸ್ನೆಲ್ಲ ನಾವು ಸ್ಟೋರ್ ಮಾಡ್ತಿರ್ತೀವಲ್ವ, ದಿವಾಲಿ ಐಟಮ್ಸ್ ಎಲ್ಲ, ದೀಪಗಳಿರ್ಬೋದು ಅಥವಾ ಕೆಲವೊಂದು ಡೆಕೋರೇಟಿವ್ ಐಟಮ್ಸ್ ಎಲ್ಲನೂ ಸ್ಟೋರ್ ಮಾಡ್ತಿರ್ತೀವಿ, ಅಂಥ ಟೈಮಲ್ಲೂ ಕೂಡ ಈ ರೀತಿ ಕಾರ್ಬೋರ್ಡ್ ಬಾಕ್ಸ್ನ ನೀವು ಯೂಸ್ ಮಾಡ್ಕೋಬೋದು. ನಾನು ಪರ್ಸ್ನಲಾಗಿ ಈ ರೀತಿ ಎಲೆಕ್ಟ್ರಿಕಲ್ ಬಿಲ್ಸ್ನೆಲ್ಲನೂ ಸ್ಟೋರ್ ಮಾಡಬೇಕಾದ್ರೆ ಈ ರೀತಿ ಒಂದು ಬಾಕ್ಸಲ್ಲಿ ಡಂಪ್ ಮಾಡಿ ಹಾಕ್ಕೊಳ್ತೀನಿ. ನೋಡ್ತಿದ್ದೀರಲ್ವ, ಇದೊಂದು ಸಿಲಿಂಡ್ರಿಕಲ್ ಶೇಪಲ್ಲಿರುವಂತಹ ಕಾರ್ಬೋರ್ಡ್ ಬಾಕ್ಸು. ಇದರಲ್ಲಿ ನಾನು ಈ ರೀತಿ ಎಲೆಕ್ಟ್ರಿಕಲ್ ಬಿಲ್ಸ್ನ ಸ್ಟೋರ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಇಲ್ಲೆಲ್ಲ ಏನು ತೋರಿಸ್ತಾ ಇದ್ದೀನಿ, ಇದರಲ್ಲೆಲ್ಲನೂ ನಾನು ಡೆಕೋರೇಟಿಂಗ್ ಐಟಮ್ಸ್ನ ಡಂಪ್ ಮಾಡಿ ನೀಟಾಗಿ ಆರ್ಗನೈಸ್ ಮಾಡಿಟ್ಟಿದ್ದೀನಿ. ನೋಡ್ತಿದ್ದೀರಲ್ವ, ತೋರಣಗಳಿರ್ಬೋದು, ದಿಯಾಸ್ ಇರ್ಬೋದು, ಡೆಕೋರೇಟಿಂಗ್ ಐಟಮ್ಸ್ ಇರ್ಬೋದು, ಇದನ್ನೆಲ್ಲ ನಾನು ಈ ಥರದ್ರಲ್ಲಿ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ. ನಿಮಗೂ ಕೂಡ ಒಂದು ಐಡಿಯಾ ಅಂತೂ ಡೆಫಿನೆಟ್ಲಿ ಬಂದಿರುತ್ತೆ ಅಲ್ವಾ. ನೀವು ಕೂಡ ನೆಕ್ಸ್ಟು ಸೀಸನಲ್ ವೈಸು ಡೆಕೋರೇಟಿಂಗ್ ಐಟಮ್ಸ್ನ ಸ್ಟೋರ್ ಮಾಡ್ಕೋಬೇಕಾದ್ರೆ, ಆರ್ಗನೈಸ್ ಮಾಡ್ಕೋಬೇಕಾದ್ರೆ ಈ ಥರದ ಆರ್ಗನೈಸರ್ಸ್ನ ಬಿಸಾಡ್ದಿರಾ ರೀಯೂಸ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಈ ಟಿಪ್ ಇಷ್ಟ ಆಯಿತು ಅನ್ನೋದು ಕೂಡ ನನಗೆ ಲೈಕ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನೆಕ್ಸ್ಟು ಮಕ್ಕಳಿರುವಂಥ ಮನೆಯಲ್ಲಿ ಅವರು ಯೂಸ್ ಮಾಡಿರುವಂಥ ಬುಕ್ಸ್ ಇರ್ಬೋದು, ಮಾಡಿರುವಂತಹ ಕ್ರಾಫ್ಟ್ ಶೀಟ್ಸ್ ಇರ್ಬೋದು, ಅಥವಾ ಅವ್ರು ಮಾಡಿರುವಂಥ ಹೋಮ್ವರ್ಕ್ ಬುಕ್ಸ್ ಇರ್ಬೋದು, ಆದರೆ ಎಲ್ಲದನ್ನ ಕೂಡ ನಾವು ಈ ರೀತಿ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಎಲ್ಲಾದರೂ ಒಂದು ಕಡೆ ಆರ್ಗನೈಸ್ ಮಾಡಿ ಅವರೆಲ್ಲ ದೊಡ್ಡವರಾದಮೇಲೆ ಆ ಬುಕ್ಸ್ನ ಅವ್ರಿಗೆ ತೋರಿಸಿದಾಗ ಒಂಥರ ಥ್ರಿಲ್ಲಿಂಗಾಗಿ ಫೀಲ್ ಆಗ್ತಾರೆ. ನೀವು ಕೂಡ ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳ ಬುಕ್ಸ್ ಇರ್ಬೋದು ಅದನ್ನೆಲ್ಲ ಅದನ್ನು ಬಿಸಾಡ್ತಿದ್ರೆ ಈ ರೀತಿ ಒಂದು ಕಾರ್ಬೋರ್ಡ್ ಬಾಕ್ಸಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಇಡಿ. ಅವ್ರಿಗೂ ಕೂಡ ನಾವು ನೆಕ್ಸ್ಟು ಸ್ವಲ್ಪ ಫ್ಯೂ ಇಯರ್ಸ್ ಅಥವಾ ಫ್ಯೂ ಡೇಸ್ ಆದಮೇಲೆ ತೋರಿಸಿದ್ರೆ ನಾವು ಈ ರೀತಿ ಬರೆದಿದ್ವ ಅಂತ ಅವರೇ ಫೀಲ್ ಆಗ್ತಾರೆ. ಯಾರೆಲ್ಲ ಈ ಐಡಿಯಾಗೆ ಕನೆಕ್ಟ್ ಆದರೆ ಅಂತ ನನಗೆ ಲೈಕ್ ಮಾಡಿ ತಿಳಿಸಿ. ನಾನಂತೂ ಈ ರೀತಿ ಮೇಲೆಗಡೆ ಆರ್ಗನೈಸ್ ಮಾಡಿ ಇಡ್ತಾ ಇದ್ದೀನಿ. ನೆಕ್ಸ್ಟು ಇದೊಂದು ಬಂದುಬಿಟ್ಟು ಡಿನ್ನರ್ ಸೆಟ್ ಬಾಕ್ಸು. ಈ ಬಾಕ್ಸನ್ನು ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡು ಇಲ್ಲಿ ಟಕ್ ಮಾಡ್ಕೊಂಡಿದ್ದೀನಿ, ನೋಡ್ತಿದ್ದೀರಲ್ಲ, ಇಲ್ಲಿ ಪಿನ್ ಮಾಡ್ಕೊಂಡಿದ್ದೀನಿ. ನಾವು ಇದನ್ನು ಬುಕ್ ರ್ಯಾಕಾಗೆ ಕೂಡ ಯೂಸ್ ಮಾಡ್ಬೋದು, ನೋಡ್ತಿದ್ದೀರಲ್ವ ಈ ರೀತಿಯಾಗಿ. ಈ ರೀತಿ ಬುಕ್ಸ್ನ ಕೂಡ ನಾವು ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಯಾವ ಬುಕ್ ಬೇಕೋ ಆ ಬುಕ್ನ ನಾವು ಇಮಿಡಿಯೇಟಾಗಿ ತೊಗೋಬೋದು. ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ, ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಈ ರೀತಿ ಸಣ್ಣ ಪುಟ್ಟ ಆರ್ಗನೈಸರ್ಸ್ನ ನಾವು ಪದೇ ಪದೇ ಮಾರ್ಕೆಟಿಂದ ಬೈ ಮಾಡೋದ್ರ ಬದಲಾಗಿ ಮನೆಯಲ್ಲಿರುವಂಥ ಐಟಮ್ಸ್ನ ಯೂಸ್ ಮಾಡಿಕೊಂಡು ನಾವು DIYಸ್ನೆಲ್ಲ ಮನೆಯಲ್ಲೇ ಮಾಡಿದಾಗ ಮಕ್ಕಳು ಕೂಡ ಅದನ್ನು ಅಬ್ಸರ್ವ್ ಮಾಡ್ತಾರೆ, ಅವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನೆಕ್ಸ್ಟು ನಾನು ಕ್ಲೋಸೆಟ್ ಆರ್ಗನೈಸೇಷನ್ ಅಥವಾ ವಾಲ್ರೂಪ್ ಆರ್ಗನೈಸೇಷನ್ ಮಾಡಿದಾಗ ಈ ಟಿಪ್ನ ತಿಳಿಸ್ಕೊಟ್ಟಿದ್ದೀನಿ. ಈ ರೀತಿ ಮಕ್ಕಳ ಬಟ್ಟೆನ ಕೂಡ ನಾವು ಆರ್ಗನೈಸ್ ಮಾಡ್ಕೋಬೇಕಾದ್ರೆ ಇದನ್ನು ಯೂಸ್ ಮಾಡ್ಕೋಬೋದು. ನೋಡ್ತಿದ್ದೀರಲ್ವ, ಈ ರೀತಿಯಾಗಿ
ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಯಾವ್ದು ಬೇಕೋ ಅದನ್ನು ತೊಗೋಬೋದು. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಯಾವ ರೀತಿ ಅಂತ ನೋಡೋಣ, ಬನ್ನಿ. ಈ ರೀತಿ ಟಿಶ್ಯೂ ರೋಲ್ ಇರ್ಬೋದು ಅಥವಾ ಈ ರೀತಿ ಕಪ್ಸ್ ಇರ್ಬೋದು, ಇದನ್ನೆಲ್ಲ ಅದನ್ನು ಕೂಡ ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಂತಂದರೆ, ಈ ರೀತಿ ಸ್ಟ್ರಿಂಗ್ ಲೈಟ್ಸ್ ಏನು ಬರುತ್ತೆ ಇದನ್ನು ಇದಕ್ಕೆ ಸುತ್ತಬಿಟ್ಟು ಆರ್ಗನೈಸ್ ಮಾಡ್ಕೋಬೋದು. ಅಥವಾ ವೈರ್ ಏನಾದರೂ ಸ್ವಲ್ಪ ದಪ್ಪ ಇದೆ ಅಂದರೆ ಈ ರೀತಿ ಗ್ಲಾಸಲ್ಲೇ ನಾವು ನೀಟಾಗಿ ಆರ್ಗನೈಸ್ ಮಾಡ್ಕೋಬೋದು. ಒಂದು ವೈರ್ಗೆ ಒಂದು ತಾಗದೇ ಇರುತ್ತೆ, ನೀಟಾಗಿ ಸಪ್ರೇಟ್ ಸಪ್ರೇಟಾಗೂ ಇರುತ್ತೆ. ನೋಡ್ತಿದ್ದೀರಲ್ವ, ಈ ರೀತಿ ಬ್ಯೂಟಿಫುಲ್ ಕ್ಯಾಂಡಲ್ಸ್ನೆಲ್ಲ ನಾವು ಆರ್ಗನೈಸ್ ಎಲ್ಲ ಮಾಡ್ಕೋಬೇಕಾದ್ರೆ ಈ ರೀತಿ ಆರ್ಗನೈಸ್ ಅನ್ನೋದು ಮಾಡ್ಕೋಬೋದು. ನೆಕ್ಸ್ಟು ನಾವು ಕಿಚನಲ್ಲಿ ಕ್ಲಾತ್ಸ್ನೆಲ್ಲ ಯೂಸ್ ಮಾಡ್ತಿರ್ತೀವಲ್ವ ಕಿಚನ್ ಕ್ಲೀನ್ ಮಾಡೋಕ್ಕೆಲ್ಲನೂ, ಆ ರೀತಿ ಕ್ಲಾತ್ನ ಕೂಡ ಈ ರೀತಿ ಒಂದು ಬಾಕ್ಸಲ್ಲಿ ನೀಟಾಗಿ ಆರ್ಗನೈಸ್ ಮಾಡ್ಕೋಬೋದು. ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ, ನಮ್ಗೆ ಯಾವ್ದು ಬೇಕೋ ಅದನ್ನು ತೊಗೋಬೋದು. ನೆಕ್ಸ್ಟ್ ಇಲ್ಲಿ ಒಂದು ನಾನು DIYನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಜಸ್ಟ್ ಒಂದು ಹಿಂಟ್ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಿದ್ದೀರಲ್ಲ ಈ ರೀತಿ ಪೇಪರ್ ರೋಲ್ ಏನಿರುತ್ತೆ ಅದನ್ನು ಈ ರೀತಿ ಕಾರ್ಬೋರ್ಡ್ ಬಾಕ್ಸ್ಗೆ ಅಟ್ಯಾಚ್ ಮಾಡಿಬಿಡಿ. ಈ ರೀತಿ ಅಟ್ಯಾಚ್ ಮಾಡಿಬಿಟ್ಟು ಬ್ಯಾಂಗಲ್ಸ್ನ ಕೂಡ ನಾವು ಸ್ಟೋರ್ ಮಾಡ್ಕೋಬೋದು. ನಾನಿಲ್ಲಿ ತೋರಿಸ್ತಾ ಇರೋದು ದಪ್ಪದಾಗಿರುವಂಥ ಟಿಶ್ಯೂ ರೋಲ್ ಆಗಿರೋದ್ರಿಂದ ಅದರಲ್ಲಿ ಬ್ಯಾಂಗಲ್ಸ್ ಹಾಕೋಕ್ಕಾಗಲ್ಲ. ಸಣ್ಣಗಿರುವಂತಹ ಆ ರೀತಿ ಬಾಕ್ಸ್ ಏನು ಸಿಗುತ್ತೆ ಅಂದರೆ ಸಿಲಿಂಡ್ರಿಕಲ್ ಶೇಪಲ್ಲಿರುವಂತಹ ಆ ರೋಲ್ ಏನು ಸಿಗುತ್ತೆ ಆ ರೀತಿ ಸಣ್ಣದಿರೋದಾದರೆ ನೀವು ಬ್ಯಾಂಗಲ್ನ ಕೂಡ ಸ್ಟೋರ್ ಮಾಡ್ಕೋಬೋದು. ಅಥವಾ ಈ ರೀತಿ ಒಂದು ಬಾಕ್ಸಲ್ಲೂ ಕೂಡ ನೀಟಾಗಿ ಬ್ಯಾಂಗಲ್ಸ್ನ ಸ್ಟೋರ್ ಮಾಡ್ಕೋಬೋದು. ನೋಡ್ತಿದ್ದೀರಲ್ವ ಎಷ್ಟು ಆರ್ಗನೈಸಿಂಗಾಗಿ ಕಾಣಿಸ್ತಿದೆ ಅಂತ. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕು ನಿಮ್ಮ ಮನೆ ಅಂದರೆ ನೀವು ಕೂಡ ಈ ರೀತಿ ಸಣ್ಣ ಪುಟ್ಟ ಚೇಂಜಸ್ನ ಮಾಡ್ಕೊಳ್ಳಿ. ನೀವೀಗ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿರ್ತೀರಲ್ಲ ಅಂತ ಅವರು ಈ ರೀತಿ ಬಾಕ್ಸಸ್ನೆಲ್ಲ ಬಿಸಾಡ್ತಿದ್ರೆ ಈ ವಿಡಿಯೋ ನೋಡಿದ್ರೆ ಡೆಫಿನೆಟ್ಲಿ ನೀವು ಕೂಡ ಬಿಸಾಡ್ದೀರಾ. ಈ ರೀತಿ ರಿಯೂಸ್ ಅನ್ನೋದು ಎಲ್ಲೋ ಒಂದು ಕಡೆ ರಿಯೂಸ್ ಮಾಡ್ತೀರಾ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇಲ್ಲಿ ನೋಡ್ತಿದ್ದೀರಲ್ಲ ಇದು ಬಂದು ಒಂದು ಕಪ್ ಸೆಟ್ದು, ಈ ರೀತಿ ಕಪ್ ಸೆಟ್ ಇರುವಂತಹ ಬಾಕ್ಸಸ್ನ ನೀವು ಕೂಡ ಯೂಸ್ ಮಾಡ್ತಿರ್ತೀರಲ್ವ. ಈ ರೀತಿ ಬಾಕ್ಸಸ್ನ ನಾವು ಕಪ್ಸ್ ಎಲ್ಲ ತೆಗೆದ್ಮೇಲೆ ಬಿಸಾಡ್ದಿರಾ, ಈ ರೀತಿ ಸಣ್ಣ ಪುಟ್ಟ ಮೇಕಪ್ ಆರ್ಗನೈಸರ್ ಆಗಿ ಯೂಸ್ ಮಾಡ್ಬೋದು. ಮಕ್ಕಳಿಗೆ ಬೇಕಾಗಿರುವಂಥ ಸ್ಮಾಲ್ ಸ್ಮಾಲ್ ಕ್ಲಿಪ್ಸ್ ಇರ್ಬೋದು ಅಥವಾ ಈ ರೀತಿ ಸಪ್ರೇಟ್ ಸಪ್ರೇಟಾಗಿ ಅವ್ರಿಗೆ ಆರ್ಗನೈಸಿಂಗ್ ಮಾಡಿಕೊಟ್ರೆ ಅವರು ಕೂಡ ಇಂಡಿಪೆಂಡೆಂಟಾಗಿ ಅವರೇ ತೆಗೆದುಕೊಂಡು ಹಾಕ್ಕೊಳ್ತಾರೆ. ನೆಕ್ಸ್ಟ್ ಒಂದು ಬಂದುಬಿಟ್ಟು ನೆಕ್ಸ್ಟು ಸೆಕೆಂಡ್ ಒನ್ನು ಈ ರೀತಿ ಬ್ಯಾಗ್ಸ್ನೆಲ್ಲ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ನೋಡೋಣವ. ಈ ರೀತಿ ಬ್ಯಾಗ್ಸೆಲ್ಲ ನಾವು ತರಕಾರಿ ತೊಗೋಬೇಕಾದ್ರೆ ಮಾರ್ಕೆಟಲ್ಲಿ ನಾವು ಯಾವುದೇ ಅಂಗಡಿಗೆ ಹೋದ್ರೂ ಈಗ ಈ ರೀತಿ ಬ್ಯಾಗ್ಸ್ ಕೊಡ್ತಾರೆ, ಕ್ಲಾತ್ ಬ್ಯಾಗ್ಸು. ತುಂಬ ಬ್ಯಾಗ್ಸು ಕಲೆಕ್ಟ್ ಆಗಿರುತ್ತೆ ಅಲ್ವಾ, ಅಂಥ ಟೈಮಲ್ಲಿ ನೀವು ನಾನು ತೋರಿಸಿರುವಂತಹ ಆರ್ಗನೈಸರ್ಸ್ ಆಗಿ ಯೂಸ್ ಮಾಡ್ಕೋಬೋದು. ಫಸ್ಟ್ಗೆ ಈ ರೀತಿ ಟೈ ಆಗುವಂಥ ಆರ್ಗನೈಸರ್ಸ್ನ, ಶೂ ಇರ್ಬೋದು, ಚಪ್ಪಲಿ ಇರ್ಬೋದು, ನಾವೆಲ್ಲಾನು ಮಕ್ಕಳದೆಲ್ಲ ಕ್ಯಾರಿ ಮಾಡ್ತಿರ್ತೀವಲ್ವ ಟ್ರಾವೆಲ್ ಮಾಡಬೇಕಾದ್ರೆ, ಆ ರೀತಿ ಪುಟ್ಟದಾಗಿರುವಂತಹ ಚಪ್ಪಲ್ಲು, ಸ್ಲಿಪ್ಪರ್ಸು, ಸಾಕ್ಸ್ನ ಸಪ್ರೇಟಾಗಿ ನಾವು ಸ್ಟೋರ್ ಮಾಡ್ಕೋಬೇಕಾದ್ರೆ ಈ ರೀತಿ ಟೈ ಇರುವಂತಹ ಕವರ್ಸ್ನ ನಾವು ಯೂಸ್ ಮಾಡ್ಬೋದು, ಐ ಮೀನ್ ಬ್ಯಾಗ್ಸು. ನೆಕ್ಸ್ಟು ನಾವು ಒಕೇಷನಲ್ಲಿ ಸ್ಯಾರೀಸ್ ಎಲ್ಲ ಕ್ಯಾರಿ ಮಾಡ್ತಿರ್ತೀವಿ, ತುಂಬ ಕ್ಲಾತ್ಸ್ನೆಲ್ಲ ಕ್ಯಾರಿ ಮಾಡಬೇಕಾದ್ರೆ ಸ್ಯಾರೀಸ್ನ ಕೂಡ ಕ್ಯಾರಿ ಮಾಡಿರ್ತೀವಲ್ಲ, ಅಂಥ ಟೈಮಲ್ಲಿ ಈ ಸ್ಯಾರಿನ ಸಪ್ರೇಟಾಗಿ ಒಂದು ಬ್ಯಾಗ್ಗೆ ಹಾಕ್ಕೊಂಡು ಹೋಗ್ಬೋದು. ಅಥವಾ ಜಾಸ್ತಿ ಜನ ಹೋಗ್ತಿದ್ದೀರಾ ಅಂದರೆ ಎಲ್ಲರ ಬಟ್ಟೆಗಳು ಒಂದೇ ಕಡೆ ಡಂಪ್ ಮಾಡೋದ್ರ ಬದಲಾಗಿ ಈ ರೀತಿ ಸಪ್ರೇಟ್ ಸಪ್ರೇಟು ಬ್ಯಾಗಲ್ಲಿ ನಾವು ಸ್ಟೋರ್ ಮಾಡಿಕೊಂಡು ಆಮೇಲೆ ಅದನ್ನು ಸೂಟ್ಕೇಸ್ಗೆ ಇಟ್ಕೊಂಡ್ರೆ ಆಯಿತು, ಯಾರ್ಯಾರ ಬಟ್ಟೆ ಯಾವ್ಯಾವ ಬ್ಯಾಗಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟು ಸ್ಯಾರಿನ ಯಾವ ರೀತಿ ಹ್ಯಾಂಗ್ ಮಾಡ್ಬೋದು ಈ ರೀತಿ ಕ್ಲಾತ್ ಬ್ಯಾಗ್ನ ಯೂಸ್ ಮಾಡಿಕೊಂಡು ಅಂತ ನೋಡೋಣ. ಫಸ್ಟ್ಗೆ ಇಲ್ಲಿ ಏನು ನೋಡ್ತಿದ್ದೀರಾ, ನಾವು ಕೈ ಏನು ಇಟ್ಕೊಳ್ತೀವಿ ಆ ಟ್ಯಾಗ್ಸ್ನ ಕಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಮಿಡಲಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಸ್ಯಾರಿ ಕವರ್ಗೆ ಅಂದರೆ ಸ್ಯಾರಿ ಬ್ಯಾಗ್ಗೆ ನೀವು ದೊಡ್ಡದಾಗಿರುವಂತಹ ಬ್ಯಾಗ್ನೇ ತೊಗೊಳ್ಳಿ. ಸ್ಯಾರಿ ಹ್ಯಾಂಗ್ ಮಾಡೋಕ್ಕೆ, ಸ್ಯಾರಿ ಯಾವ ಸೈಜ್ ಇದೆಯೋ ಅದರ ಸೈಜೇ ನಮಗೆ ಬ್ಯಾಗ್ ಕೂಡ ಬೇಕಾಗುತ್ತೆ. ಅಷ್ಟೇ ಅಲ್ವಾ, ಈ ರೀತಿ ಆ್ಯಂಗರ್ನ ಕೂಡ ನೀವು ಮೇಜರ್ ಮಾಡ್ಕೋಬೇಕಾಗುತ್ತೆ, ಆ್ಯಂಗರ್ ಸೈಜ್ ಬ್ಯಾಗ್ ಬೇಕಾಗುತ್ತೆ. ಇಲ್ಲಿ ನಾನು ಆ್ಯಂಗರ್ ಸೈಜ್ ಬ್ಯಾಗ್ ಇಲ್ಲದೇ ಇರೋದ್ರಿಂದ ಈ ಸೈಡ್ಸ್ನ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ಅಂದರೆ ಹ್ಯಾಂಗರ್ ನಮಗೆ ಹಿಡಿಸಲ್ಲ ಅಲ್ವಾ. ಈಗ ನೋಡಿ ಹ್ಯಾಂಗರ್ನ ಈ ರೀತಿ ಹಾಕ್ಕೊಂಡಿದ್ದೀನಿ. ನೀವು ಕೂಡ ಕೆಲವೊಂದು ಡಿಸೈನರಿ ಸ್ಯಾರೀಸ್ನೆಲ್ಲ ಈ ರೀತಿ ದೊಡ್ಡ ಬ್ಯಾಗ್ಗಳೇನಾದರೂ ನಿಮ್ಮ ಮನೆಯಲ್ಲಿದ್ದರೆ ಕ್ಲಾತ್ ಬ್ಯಾಗ್ಸು ಅದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಈ ರೀತಿ ಹ್ಯಾಂಗರ್ಸ್ನ ಹಾಕ್ಕೊಳ್ಳಿ. ಈಗ ಇದರೊಳಗಡೆ ನಾವು ಸ್ಯಾರಿನ ಹಾಕ್ಕೋಬೋದು. ಒಂದು ವೇಳೆ ನಿಮ್ಮ ಕಬೋರ್ಡ್ಸು ಡೋರ್ಸ್ ಇಲ್ಲದೇ ಇರುವಂತಹ ನಾನ್ ಡೋರ್ ಕಬೋರ್ಡ್ಸ್ ಇರುತ್ತಲ್ಲ ಅಂಥವರು ಕೂಡ ಈ ರೀತಿ ಟಿಪ್ನ ಫಾಲೋ ಮಾಡ್ಬೋದು. ಸ್ಯಾರಿಗಳು ಕೂಡ ಡಸ್ಟ್ ಆಗದಿರೋ ಇರುತ್ತೆ. ದೊಡ್ಡ ದೊಡ್ಡದಾಗಿರುವಂತಹ ಕ್ಲಾತ್ ಬ್ಯಾಗ್ಸ್ ಇರುತ್ತಲ್ಲ ಆ ರೀತಿ ದೊಡ್ಡದಾಗಿರುವಂತಹ ಕ್ಲಾತ್ ಬ್ಯಾಗ್ಸ್ನ ನೀವು ಯೂಸ್ ಮಾಡಿಕೊಂಡು ಸ್ಯಾರೀಸ್ನ ಕೂಡ ಈ ರೀತಿ ಹ್ಯಾಂಗ್ ಮಾಡ್ಕೋಬೋದು. ನೋಡ್ತಿದ್ದೀರಲ್ವ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ. ಸ್ಯಾರಿ ಹ್ಯಾಂಗ್ ಮಾಡೋಕ್ಕೂ ಮುಂಚೆ ಆ ಬ್ಯಾಗ್ ಅನ್ನೋದು ನೀಟಾಗಿ ವಾಶ್ ಆಗಿರಬೇಕು. ಆ ರೀತಿ ನೋಡಿಕೊಂಡು ಈ ರೀತಿ ಸ್ಯಾರೀಸ್ನ ಹ್ಯಾಂಗ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಾನು ಆಗಲೇ ಹೇಳ್ದಂಗೆ ಈ ರೀತಿ ಟೈ ಮಾಡ್ಬೋದಾದಂತಹ ಬ್ಯಾಗ್ಗಳನ್ನ, ಈ ರೀತಿ ಪುಟ್ಟದಾಗಿರುವಂಥ ಶೂಸ್ನ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಕ್ಯಾರಿ ಮಾಡ್ತಿರ್ತೀವಿ, ನಮ್ಮ ಚಪ್ಪಲ್ಲಿರ್ಬೋದು, ಮಕ್ಕಳ ಚಪ್ಪಲ್ಲಿರ್ಬೋದು, ಈ ರೀತಿ ಟೈ ಮಾಡಿಕೊಂಡು ಈ ರೀತಿ ತೊಗೊಂಡು ಹೋಗ್ಬೋದು. ನಮಗೆ ಬೇಕು ಅಂದಾಗ ಈ ರೀತಿ ನಾವು ಆರಾಮಾಗಿ ತೊಗೊಂಡು ಹೋಗ್ಬೋದು. ಒಂದು ಬಟ್ಟೆಗೆ ಒಂದು ಅಂಟದಿರನೂ ಇರುತ್ತೆ, ಎಷ್ಟೇ ಆ ಕಡೆ ಈ ಕಡೆ ಅಲ್ಗಾಡಿದ್ರು ಕೂಡ ಹೊರಗಡೆ ಬರ್ದಿರ ಇರುತ್ತೆ.
ನೆಕ್ಸ್ಟು ಈ ಬ್ಯಾಗ್ಸ್ನ ಈ ರೀತಿ ಕಿಚನ್ ಯುಟೆನ್ಸಿಲ್ಸ್ ಏನಿರುತ್ತೆ ಇದನ್ನು ಕೂಡ ಈ ರೀತಿ ಕವರ್ ಮಾಡ್ಬೋದು. ರೋಡ್ ಸೈಡ್ ಮನೆಗಳಾಗಿದ್ದರೆ ತುಂಬ ಡಸ್ಟ್ ಬರ್ತಿರುತ್ತೆ ಅಂಥವರು, ಅಥವಾ ನೀವು ಒಕೇಷನಲ್ಲಿ ಒಂದು ವೀಕ್ಲಿ ಮಂತ್ಲಿ ಎಲ್ಲಾದರೂ ಹೋಗ್ತಿರ್ತಿರಲ್ವ, ತುಂಬ ದಿನ ಹೋದಾಗ ಈ ರೀತಿ ನಾವು ಬರೋ ಒಳಗಡೆ ಮೇಲೆ ಇಟ್ಟಿರುವಂತಹ ಕೌಂಟರ್ ಟಾಪ್ ಮೇಲೆ ಇಟ್ಟಿರುವಂತಹ ಐಟಮ್ಸ್ ಎಲ್ಲ ಡಸ್ಟಿಯಾಗಿರುತ್ತೆ. ಆ ರೀತಿ ಆಗಬಾರ್ದು ಅಂದರೆ ಈ ರೀತಿಯ ಬ್ಯಾಗ್ಸ್ನ ಆ ಐಟಮ್ಸ್ಗೆ ಕವರ್ ಮಾಡಿಬಿಟ್ಟು ಹೋಗೋದ್ರಿಂದ ನಾವು ನೆಕ್ಸ್ಟು ಬಂದು ಆ ಬ್ಯಾಗ್ಸ್ನ ವಾಶ್ ಮಾಡ್ಕೋಬೋದು. ಆ ಐಟಮ್ಸ್ ಮಾತ್ರ ನೀಟಾಗಿ ಡಸ್ಟ್ ಫ್ರೀ ಆಗಿರುತ್ತೆ. ಈ ರೀತಿ ಮಿಕ್ಸಿಗೂ ಕೂಡ ಈ ಮಿಕ್ಸಿ ಸೈಜ್ ಬ್ಯಾಗ್ಸ್ ಏನು ಸಿಗುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಮಿಕ್ಸಿನ ಕೂಡ ಕವರ್ ಮಾಡ್ಕೋಬೋದು. ಈಗಂತೂ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರುವಂಥ ಕಲರ್ಫುಲ್ ಆಗಿರುವಂಥ ಕ್ಲಾತ್ ಬ್ಯಾಗ್ಸು ಸಿಗ್ತಿದೆ ಅಲ್ವಾ. ನೀವು ಕೂಡ ಈ ರೀತಿ ಬ್ಯಾಗ್ಸ್ನ ತೊಗೊಂಡು ಬಂದಾಗ ಅದನ್ನು ರೀಯೂಸ್ ಮಾಡ್ಕೊಳ್ಳಿ. ತುಂಬ ಬ್ಯಾಗ್ಸೆಲ್ಲ ಒಂದೇ ಕಡೆ ಹಾಕಿ ಡಂಪ್ ಮಾಡೋ ಬದಲಾಗಿ ಈ ರೀತಿ ಕೆಲವೊಂದು ಐಟಮ್ಸ್ನ ನಾವು ಸೆಕ್ಯೂರ್ ಮಾಡ್ಕೋಬೋದು. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟು ಪೂಜಾ ರೂಮಲ್ಲೂ ಕೂಡ ಈ ಬ್ಯಾಗ್ಸ್ನ ಯೂಸ್ ಮಾಡ್ಬೋದು. ಯಾವ ರೀತಿ ಅಂತ ನೋಡೋಣ ಬನ್ನಿ. ಈ ರೀತಿ ಪೂಜಾ ಐಟಮ್ಸ್ ಎಲ್ಲ ನಾವು ಸ್ಟೋರ್ ಮಾಡ್ಕೊಳ್ತಿರ್ತೀವಲ್ಲ ಕವರ್ಸಲ್ಲೆಲ್ಲ, ಸೊ ಅವೆಲ್ಲನೂ ಬ್ರಾಸ್ ಆಗಿರೋದ್ರಿಂದ ಹೆವಿ ವೆಯ್ಟ್ ಇರುತ್ತೆ. ಕವರ್ಸ್ನ ನಾವು ಸ್ಟೋರ್ ಮಾಡಿದಾಗ ಕವರ್ ಅರ್ಧೋಗೋ ಚಾನ್ಸಸ್ ಇರುತ್ತೆ. ಅಂಥ ಟೈಮಲ್ಲಿ ಮನೇಲಿ ನಿಂಗೂ ಕ್ಲಾತ್ ಬ್ಯಾಗ್ ಇರುತ್ತೆ ಅಲ್ವಾ, ಆ ರೀತಿ ಕ್ಲಾತ್ ಬ್ಯಾಗ್ಸ್ನ ನೀಟಾಗಿ ವಾಶ್ ಮಾಡಿಬಿಟ್ಟು ಈ ಐಟಮ್ಸ್ನೆಲ್ಲ ನಾವು ಸ್ಟೋರ್ ಮಾಡ್ಕೋಬೋದು. ನೋಡ್ತಿದ್ದೀರಲ್ವ ಈ ರೀತಿಯಾಗಿ. ಯಾರಿಗೆಲ್ಲ ಈ ಟಿಪ್ ಇಷ್ಟ ಆಯಿತು ಅಂತ ಒಂದು ಲೈಕ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನೆಕ್ಸ್ಟು ಥರ್ಡ್ ಒನ್ನು ಪೇಪರ್ ಬ್ಯಾಗ್ಸ್ ಅಂತ ಏನು ಸಿಗುತ್ತೆ ಆ ಬ್ಯಾಗ್ಸ್ನ ಯಾವ ರೀತಿ ರೀಯೂಸ್ ಮಾಡ್ಬೋದು ಅಂತ ನೋಡೋಣವಾ. ಈ ರೀತಿ ಪೇಪರ್ ಬ್ಯಾಗ್ಸು ಮಾಲ್ಸ್ಗೆ ಹೋದಾಗ ಇರ್ಬೋದು, ಕೆಲವೊಂದು ಅಂಗಡಿಗಳಿಗೆ ಹೋದಾಗ ಪೇಪರ್ ಬ್ಯಾಗ್ಸು ನಮಗೆ ಸಿಗ್ತಾ ಇರುತ್ತೆ. ಇಲ್ಲಿ ನಾನು ಆದಷ್ಟು ಇರುವಂಥ ಪೇಪರ್ ಬ್ಯಾಗ್ಸ್ನೆಲ್ಲ ಯೂಸ್ ಮಾಡಿಬಿಟ್ಟಿದ್ದೀನಿ. ಇಲ್ಲಿ ಒಂದೇ ಬ್ಯಾಗ್ ಇದೆ, ಅದರಿಂದ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಈ ರೀತಿಯಾಗಿರುವಂಥ ಪೇಪರ್ ಬ್ಯಾಗ್ನ ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಎಲ್ಲಿ ಯೂಸ್ ಮಾಡ್ತಾ ಇದ್ದೀರಾ, ಅದು ಯಾವ ಸೈಜ್ಗಿದೆ, ಅದ್ರ ಮೇಲೆ ಈ ರೀತಿ ಕಟ್ಟಿಂಗ್ಸ್ನ ನೀವು ಮಾಡ್ಕೋಬೇಕಾಗತ್ತೆ. ನೀವು ದೊಡ್ಡದಾಗ ಬೇಕಾದ್ರೂ ಕಟ್ ಮಾಡ್ಕೋಬೋದು, ಸಣ್ಣದಾಗ ಬೇಕಾದರೂ ಕಟ್ ಮಾಡ್ಕೋಬೋದು. ಈಗ ನಾನು ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ ಶೇರ್ ಮಾಡ್ತೀನಿ ಬನ್ನಿ. ಫಸ್ಟ್ಗೆ ಈ ರೀತಿ ಕ್ಲಾತ್ಸ್ನೆಲ್ಲ ಆರ್ಗನೈಸ್ ಮಾಡ್ಕೋಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಈ ರೀತಿ ಕಬೋರ್ಡ್ಸ್ ಎಲ್ಲ ಇಲ್ಲದೇ ಇರೋವಂಥವರು ಈ ರೀತಿ ಪೇಪರ್ ಬ್ಯಾಗ್ಸ್ನ ಕೂಡ ಯೂಸ್ ಮಾಡಿಬಿಟ್ಟು ಆರ್ಗನೈಸ್ ಅನ್ನೋದು ಮಾಡ್ಕೋಬೋದು. ವಿಡಿಯೋ ತುಂಬ ಲೆಂತ್ ಆಗಿದೆ, ಹಂಗಂತ ಸ್ಕಿಪ್ ಮಾಡಬೇಡಿ. ಇನ್ನೂ ತುಂಬ ಬೆನಿಫಿಟ್ಸು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಆದಷ್ಟು ನಾನು ವೀಡಿಯೋನ ಸ್ಕಿಪ್ ಮಾಡಿದ್ದೀನಿ, ತುಂಬಾ ಲೆಂತಿ ಮಾಡಬಾರ್ದು ಅನ್ನೋದ್ರಿಂದ. ಆದರೂ ಕೂಡ ವೀಡಿಯೋ ತುಂಬ ಲೆಂತಿ ಆಗಿದೆ ಬಟ್ ಯೂಸ್ಫುಲ್ ಆಗುತ್ತೆ ಅನ್ನೋದ್ರಿಂದ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಯಾರಿಗೆಲ್ಲ ಯೂಸ್ಫುಲ್ ಆಯಿತು ಅನ್ನೋದು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಈ ಪೇಪರ್ ಬ್ಯಾಗ್ನ ಕಿಚನ್ ಕ್ಲಾತ್ಸ್ನ ಕೂಡ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಬೋದು. ಕಿಚನಲ್ಲಿ ಕ್ಯಾಬಿನೆಟ್ಸ್ ಇಲ್ಲ ಅಂದವರು ಈ ರೀತಿ ಕಿಚನ್ ಟವಲ್ಸ್ ಇರ್ಬೋದು, ಕಿಚನಲ್ಲಿ ಯೂಸ್ ಮಾಡುವಂಥ ಕ್ಲಾತ್ಸ್ನ ಎಲ್ಲಂದರೆ ಅಲ್ಲಿ ಬಿಸಾಡೋ ಬದಲಾಗಿ ಈ ರೀತಿ ನೀಟಾಗಿ ಈ ಪೇಪರ್ ಬ್ಯಾಗಲ್ಲಿ ನಾವು ಆರ್ಗನೈಸ್ ಮಾಡಿಕೊಂಡು ನಾವು ಡೈರೆಕ್ಟಾಗಿ ಕೌಂಟರ್ ಟಾಪ್ ಮೇಲೇ ಇಟ್ಕೋಬೋದು. ನೋಡೋಕ್ಕೂ ಕೂಡ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ನೋಡ್ತಿದ್ದೀರಲ್ಲ ಯಾವ ರೀತಿ ಕಾಣಿಸ್ತಿದೆ ಅಂತ. ನಿಮಗೇನಾದರೂ ಈ ಐಡಿಯಾ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೆಕ್ಸ್ಟು ಫ್ರಿಡ್ಜಲ್ಲಿ ಕೂಡ ನಾವು ಈ ಪೇಪರ್ ಬ್ಯಾಗ್ಸ್ನ ಯೂಸ್ ಮಾಡ್ಬೋದು, ಅಥವಾ ಈ ರೀತಿ ಕೆಲವೊಂದು ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ನಾವು ಎಲ್ಲಂದ್ರಲ್ಲೇ ಡಂಪ್ ಮಾಡೋ ಬದಲಾಗಿ ಆರ್ಗನೈಸ್ ಅನ್ನೋದು ಮಾಡ್ಕೋಬೋದು. ನೋಡ್ತಿದ್ದೀರಲ್ಲ ಇಲ್ಲಿ ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಒಂದೇ ಕಡೆ ಡಂಪ್ ಮಾಡಿರ್ತೀವಿ, ಅದು ಈ ರೀತಿಯಾಗಿ ಕಾಣಿಸ್ತಿರುತ್ತೆ. ನಾವು ಆ ಕಬೋರ್ಡ್ ಓಪನ್ ಮಾಡಿದಾಗೆಲ್ಲ ಆ ಕಡೆ ಈ ಕಡೆ ಹೋಗ್ತಿರುತ್ತೆ. ಈಗ ಈ ಪೇಪರ್ ಬ್ಯಾಗ್ನ ಯೂಸ್ ಮಾಡಿ ಆರ್ಗನೈಸ್ ಮಾಡಿ ತೋರಿಸ್ತಿದ್ದೀನಿ. ನೋಡ್ತಿದ್ದೀರಲ್ಲ ಎಷ್ಟು ನೀಟಾಗಿ, ಎಷ್ಟು ಆರ್ಗನೈಸಿಂಗ್ ಆಗಿದೆ. ಇದೇ ರೀತಿ ನೀವು ಗ್ರೋಸರಿ ಐಟಮ್ಸ್ನ ಕೂಡ ಸ್ಟೋರ್ ಮಾಡ್ಕೋಬೋದು. ಒಟ್ಟಾರೆ ನಾವು ಬಿಸಾಡ್ದಿರ ರೀಯೂಸ್ ಮಾಡ್ಕೊಳ್ಬೇಕನ್ನೋ ಪರ್ಪಸಿಂದ ಈ ಕಂಟೆಂಟ್ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಮನೇನ ನಾವು ನೀಟಾಗಿ ಆರ್ಗನೈಸಿಂಗ್ ಆಗಿ ಇಟ್ಕೋಬೇಕು ಅಂದರೆ ದೊಡ್ಡ ಮನೆಯೇ ಇರಬೇಕು, ಕಬೋರ್ಡ್ಸೇ ಇರಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ನಮ್ಮ ಮನೇಲಿರುವಂತಹ ಸಣ್ಣ ಪುಟ್ಟ ಐಟಮ್ಸ್ನ ಕೂಡ ನಾವು ಯೂಸ್ ಮಾಡಿಕೊಂಡು ನಮ್ಮ ಮನೇನ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಆರ್ಗನೈಸ್ ಮಾಡ್ಕೋಬೋದು. ನೋಡೋಕ್ಕೂ ಕೂಡ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಕಿಚನ್ ಐಟಮ್ಸ್ನ ಕೂಡ ನಾನು ಇದೇ ರೀತಿಯೇ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಿದ್ದೀರಲ್ವ ನೀವು ಫ್ರೀಜರಲ್ಲಿ ನಾವು ಕೆಲವೊಂದು ಮಸಾಲಾಸ್ನೆಲ್ಲ ಇಡ್ತಿರ್ತೀವಲ್ವ, ಆ ರೀತಿ ಮಸಾಲ ಎಲ್ಲ ಇಟ್ಟಾಗ ಅದು ಕೆಳಗಡೆ ಎಲ್ಲನೂ ಬೀಳ್ತಿರುತ್ತೆ. ಆ ರೀತಿ ಆಗದಿರಾ ನೀಟಾಗಿರಬೇಕು ಅಂದರೆ ಈ ರೀತಿ ಪೇಪರ್ ಬ್ಯಾಗ್ನ ಯೂಸ್ ಮಾಡಿ ಈ ರೀತಿ ಮಸಾಲ ಎಲ್ಲನೂ ಒಂದೇ ಕಡೆ ಇಡೋದ್ರಿಂದ ಚೆಲ್ಲಿದ್ರು ಕೂಡ ಆ ಪೇಪರ್ ಬ್ಯಾಗಲ್ಲೇ ಇರುತ್ತೆ. ಅದನ್ನು ಬಿಸಾಡಿ ನೆಕ್ಸ್ಟ್ ಇನ್ನೊಂದು ಪೇಪರ್ ಬ್ಯಾಗ್ನ ಯೂಸ್ ಮಾಡ್ಕೋಬೋದು. ಈಗ ನೆಕ್ಸ್ಟು ಫೋರ್ತ್ ಒನ್ನು ಈ ಪ್ಲಾಸ್ಟಿಕ್ ಬಾಕ್ಸಸ್ನ ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಂತ ನೋಡೋಣ. ಯಾವುದೇ ಕಾರಣಕ್ಕೂ ವೀಡಿಯೋ ಲೆಂತ್ ಆಗಿದೆ ಅಂತ ಸ್ಕಿಪ್ ಮಾಡಿದ್ದೀರಾ, ಕೊನೆವರೆಗೂ ನೋಡ್ತಾ ಹೋಗಿ. ಈ ಪ್ಲಾಸ್ಟಿಕ್ ಬಾಕ್ಸಸ್ನ ತುಂಬ ಕಡೆ ಯೂಸ್ ಮಾಡ್ಕೋಬೋದು, ಎಲ್ಲೆಲ್ಲಿ ಅಂತ ಹೇಳ್ತಾ ಹೋಗ್ತೀನಿ. ನೀವು ಕೂಡ ಡೆಫಿನೆಟ್ಲಿ ಕನೆಕ್ಟ್ ಆಗೇ ಆಗ್ತೀರಾ. ಈ ರೀತಿಯಾಗಿರುವಂಥ ಪ್ಲಾಸ್ಟಿಕ್ ಬಾಕ್ಸಸ್ನ ನಾನು ನೀವು ಇದಕ್ಕೂ ಮುಂಚೆ ನೋಡಿದ್ರೆ ಗೊತ್ತಾಗಿರುತ್ತೆ, ಈ ರೀತಿ DIY ಲಿಕ್ವಿಡ್ಸ್ನ ನಾವು ಬ್ರಾಸ್ ಐಟಮ್ಸ್ನ ಕ್ಲೀನ್ ಮಾಡಬೇಕಾದ್ರೆ ಇನ್ಸ್ಟೆಂಟ್ ಲಿಕ್ವಿಡ್ಡಾಗಿ ನಾವು ಪ್ರಿಪೇರ್ ಮಾಡ್ಕೊಂಡಿದ್ದೀವಿ. ಆ ಲಿಕ್ವಿಡ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಇದಕ್ಕೂ ಮುಂಚೆ ವೀಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ. ವೀಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಮ್ಯಾಜಿಕ್ಕಾಗಿ ವರ್ಕ್ ಆಗುತ್ತೆ ಈ DIY ಲಿಕ್ವಿಡು.
ಒಂದು ಡ್ರಾಪ್ ಅಷ್ಟು ಲಿಕ್ವಿಡ್ನ ಹಾಕ್ಬಿಟ್ಟು ನಾವು ಈಸಿಯಾಗಿ ನಮ್ಮ ಪೂಜಾ ಐಟಮ್ಸ್ ಇರ್ಬೋದು, ಬ್ರಾಸ್ ಐಟಮ್ಸ್ನ ಕ್ಲೀನ್ ಮಾಡ್ಕೋಬೋದು. ನೆಕ್ಸ್ಟು ಈ ಥರದ ಐಟಮ್ಸು ಸಿಗ್ತಿರುತ್ತೆ ಅಲ್ವಾ, ನಾವು ಫುಡ್ ಆರ್ಡರ್ ಮಾಡ್ದಾಗಿರ್ಬೋದು, ಸ್ವೀಟ್ ತೊಗೊಂಡಾಗಿರ್ಬೋದು, ಈ ರೀತಿ ಬಾಕ್ಸಸ್ ಸಿಗ್ತಿರುತ್ತೆ. ಇಂಥ ಬಾಕ್ಸಸ್ನ ನಾವು ಫ್ರಿಜ್ ಆರ್ಗನೈಸ್ ಮಾಡಬೇಕಾದ್ರೂ ಕೂಡ ಯೂಸ್ ಮಾಡ್ಕೋಬೋದು. ಈ ರೀತಿ ವೆಜ್ಜಿಸ್ನೆಲ್ಲ ಇರ್ಬೋದು, ಜಿಂಜರ್ ಇರ್ಬೋದು, ಗಾರ್ಲಿಕ್ ಇರ್ಬೋದು, ಕೆಲವೊಂದು ಐಟಮ್ಸ್ನೆಲ್ಲ ನಾವು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ತಿರ್ತೀವಲ್ಲ, ಅಂಥ ಟೈಮಲ್ಲಿ ಇರೋಂಥ ಐಟಮ್ಸ್ನ ನಾವು ಯೂಸ್ ಮಾಡಿಕೊಂಡು ಫ್ರಿಜ್ನ ಆರ್ಗನೈಸ್ ಮಾಡ್ಕೋಬೋದು. ಇಲ್ಲೇನು ನೋಡ್ತಿದ್ದೀರ, ಚಿಲ್ಲಿ ಕೂಡ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ಲೆಮನ್ ಇರ್ಬೋದು, ಅಥವಾ ನಾವು ಹಾಲಿನ ಮೇಲೆ ಕೆನೆ ತೆಗಿತೀವಲ್ಲ ತುಪ್ಪ ಬೆಣ್ಣೆ ಎಲ್ಲ ಮಾಡೋಕ್ಕೆ, ಆ ರೀತಿ ಕೆನೆ ತೆಗೆದಿರುವಂತಹ ಆ ಕೆನೆನ ಕೂಡ ನಾವು ಸ್ಟೋರ್ ಮಾಡ್ಕೋಬೋದು. ಫ್ರೆಶ್ ಮಿಲ್ಕ್ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಸ್ಟೋರ್ ಮಾಡ್ಕೋಬೋದು. ಈ ರೀತಿ ಮಿಲ್ಕ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಬೆಣ್ಣೆ, ಯಾವ ರೀತಿ ತುಪ್ಪ ಮಾಡ್ಕೊಳ್ಳೋದು ಅಂತ ಇದಕ್ಕೂ ಮುಂಚೆ ವೀಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ, ಚೆಕ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ ನೋಡೋಣ. ಈ ರೀತಿ ಸ್ವೀಟ್ ಬಾಕ್ಸಸ್ ಏನು ಸಿಗುತ್ತೆ, ಈ ರೀತಿ ಸ್ವೀಟ್ ಬಾಕ್ಸಸ್ನ ಕೂಡ ಡಿಫ್ರೆಂಟಾಗಿ ಯೂಸ್ ಮಾಡ್ಬೋದು. ಈ ರೀತಿ ಪೂಜಾ ಐಟಮ್ಸ್ನ ಕೂಡ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೋಬೋದು. ನೋಡ್ತಿದ್ದೀರಲ್ವ, ಇದೇ ರೀತಿಯಾಗಿರುವಂಥ ಬಾಕ್ಸಸ್ನ ನಾವು ಕೆಲವೊಂದು ಕಡೆ ಕಾಯಿನ್ಸ್ ಎಲ್ಲನೂ ಹಿಡ್ತಿರ್ತೀವಿ, ಆ ಕಾಯಿನ್ಸ್ ಎಲ್ಲ ಮೆಸಿ ಮೆಸಿಯಾಗಿ ಆಗಿಬಿಟ್ಟಿರುತ್ತೆ. ಈ ರೀತಿ ಕಾಯಿನ್ಸ್ ಇರ್ಬೋದು ಅಥವಾ ವಿಸಿಟಿಂಗ್ ಕಾರ್ಡ್ಸ್ ಇರ್ಬೋದು, ಇದನ್ನೆಲ್ಲ ನಾವು ಈ ರೀತಿ ಮೆಸಿ ಮೆಸಿಯಾಗಿ ಬಿಸಾಡೋ ಬದಲಾಗಿ ಈ ರೀತಿ ಒಂದು ಬಾಕ್ಸ್ನ ತೊಗೊಂಡು ನೀಟಾಗಿ ಆರ್ಗನೈಸ್ ಅನ್ನೋದು ಮಾಡ್ಕೋಬೋದು. ನೀವು ಎಲ್ಲೆಲ್ಲಿ ಕಾಯಿನ್ಸ್ ಹಾಕ್ತೀರಾ ಅಂತ ಅನಿಸುತ್ತೋ ಅಂಥ ಹತ್ರ ಎಲ್ಲನೂ ನೀವು ಈ ರೀತಿ ಒಂದು ಪುಟ್ಟದಾಗಿರುವಂಥ ಬಾಕ್ಸ್ನ ಇಟ್ಕೊಂಡ್ರೆ ಆ ಕಾಯಿನ್ಸ್ ಎಲ್ಲ ಆ ಕಡೆ ಈ ಕಡೆ ಹಾಕೋ ಬದಲಾಗಿ ಒಂದೇ ಬಾಕ್ಸಲ್ಲಿ ನೀಟಾಗಿ ಕಲೆಕ್ಟ್ ಆಗಿರುತ್ತೆ. ಆ ಪ್ಲೇಸು ಕೂಡ ಮೆಸಿಯಾಗಿರ್ದಿರ ಆರ್ಗನೈಸಿಂಗಾಗಿ ಇರುತ್ತೆ. ನೆಕ್ಸ್ಟು ಬ್ಯೂಟಿ ಐಟಮ್ಸ್ ಅಂತ ಏನು ಹೇಳ್ತೀವಿ, ಐಲೈನರ್ಸ್ ಇರ್ಬೋದು, ಮೇಕಪ್ ಐಟಮ್ಸು, ಲಿಪ್ಸ್ಟಿಕ್ ಇರ್ಬೋದು ಅಥವಾ ನೈಲ್ ಪಾಲಿಶ್ ಇರ್ಬೋದು, ಅದನ್ನೆಲ್ಲ ಸ್ಟೋರ್ ಮಾಡ್ಕೋಬೇಕಾದ್ರೂ ಈ ರೀತಿ ಬಾಕ್ಸಸ್ನ ಯೂಸ್ ಮಾಡ್ಕೋಬೋದು. ಸಣ್ಣ ಪುಟ್ಟದಾಗಿರುವಂತಹ ಮಕ್ಕಳ ಕ್ರೋನ್ಸು, ಪಿನ್ಸು, ಸೇಫ್ಟಿ ಫಿನ್ಸು, ರಿಬ್ಬನ್ಸು, ಮೆಸ್ಸಿ ಐಟಮ್ಸ್ನ ಕೂಡ ನಾವು ಒಂದು ಬಾಕ್ಸಲ್ಲಿ ಹಾಕ್ಕೊಳ್ಳೋದ್ರಿಂದ ಪ್ಲೇಸು ಮೆಸ್ಸಿ ಆಗ್ದಿರ ಆರ್ಗನೈಸಿಂಗಾಗಿ ಕಾಣಿಸುತ್ತೆ. ನೆಕ್ಸ್ಟು ಸ್ವೀಟ್ ಬಾಕ್ಸ್ ಇರ್ಬೋದು, ಫುಡ್ ಬಾಕ್ಸಸ್ ಇರುತ್ತೆ ಅಲ್ವಾ, ಆ ಬಾಕ್ಸಸ್ನ ಯೂಸ್ ಮಾಡಿಕೊಂಡು ಈ ರೀತಿ ಕಿಂಡರ್ ಜಾಯ್ಸಲ್ಲಿ ಬಂದಿರುವಂಥ ಸಾಫ್ಟ್ ಆಗಿರುವಂಥ ಟಾಯ್ಸು, ಪುಟ್ಟದಾಗಿರುವಂಥ ಟಾಯ್ಸ್ ಇರ್ಬೋದು, ಇದನ್ನೆಲ್ಲ ನಾವು ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಬೋದು. ಈ ಟಾಯ್ಸ್ ಅಂತೂ ನಾವು ಎಲ್ಲೇ ಎಷ್ಟು ನೀಟಾಗಿಟ್ಟರೂ ತುಂಬ ಮೆಸ್ಸಿ ಆಗಿಬಿಡುತ್ತೆ. ಈ ರೀತಿ ಬಾಕ್ಸಲ್ಲಿ ಇಟ್ಟರೆ ಎಲ್ಲನೂ ಒಂದೇ ಕಡೆ ಇರುತ್ತೆ, ಬಾಕ್ಸ್ನ ತೆಗೆದು ಪ್ಲೇ ಮಾಡಿ ನೆಕ್ಸ್ಟು ಅದೇ ಬಾಕ್ಸಲ್ಲೇ ಸ್ಟೋರ್ ಮಾಡ್ಕೋಬೋದು. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟು ಈ ರೀತಿ ನಾವು ಫುಡ್ಡೆಲ್ಲ ಆರ್ಡರ್ ಮಾಡಿದಾಗ ಈ ರೀತಿ ಸೆಕ್ಷನ್ ಬಾಕ್ಸ್ ಬಂದಿರುತ್ತೆ ಅಲ್ಲ, ಈ ಸೆಕ್ಷನ್ ಬಾಕ್ಸಸ್ನ ಈ ರೀತಿ ಪೆನ್ಸಿಲ್ಸ್ ಇರ್ಬೋದು, ಎರೇಸರ್ಸ್ ಇರ್ಬೋದು ಅಥವಾ ಶಾರ್ಪ್ನರ್ಸ್ ಇರ್ಬೋದು ಸ್ಟೋರ್ ಮಾಡ್ಕೋಬೇಕಾದ್ರೆ ಯೂಸ್ ಮಾಡ್ಬೋದು. ಅಷ್ಟೇ ಅಲ್ಲ, ಇನ್ನೂ ಈ ಬಾಕ್ಸ್ನ ಕಟ್ಲರೀಸ್ನ ಕೂಡ ನಾವು ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಬೋದು. ಯಾವ ರೀತಿ ಅಂತ ನೋಡೋಣ ಬನ್ನಿ. ಈ ರೀತಿ ಕಟ್ಲರಿ ಯೂನಿಟ್ ಇಲ್ಲ ಅಂದವರು ಈ ರೀತಿ ಬಾಕ್ಸ್ ಇದ್ದಾಗ ನೀವು ಕಟ್ಲರಿ ಯೂನಿಟಾಗಿ ಕನ್ವರ್ಟ್ ಮಾಡ್ಕೋಬೋದು. ಈ ರೀತಿ ಬಾಕ್ಸ್ ಏನು ಸಿಗುತ್ತೆ, ಇದೇ ಬಾಕ್ಸಸ್ಸಲ್ಲಿ ತುಂಬ ದೊಡ್ಡ ಸೈಜ್ ಬಾಕ್ಸಸ್ಸು ಕೂಡ ಸಿಗುತ್ತೆ. ಈ ರೀತಿ ಪುಟ್ಟದಾಗಿರುವಂಥ ಬಾಕ್ಸಸ್ ಆದರೆ ಈ ರೀತಿ ಸ್ಪೂನ್ಸ್ ಇರ್ಬೋದು, ಫೋರ್ಕ್ಸ್ ಇರ್ಬೋದು ಅಥವಾ ನಾವು ಮೆಜರಿಂಗ್ ಸ್ಪೂನ್ಸ್ ಸಿಗುತ್ತೆ ಆ ಸ್ಪೂನ್ಸ್ ಇರ್ಬೋದು ಈ ರೀತಿ ಆರ್ಗನೈಸ್ ಮಾಡ್ಕೋಬೋದು. ಕ್ಲಿಪ್ಸ್ ಇರ್ಬೋದು, ಪುಟ್ಟದಾಗಿರುವಂಥ ಸ್ಪೂನ್ಸ್ನ ಕೂಡ ಈ ರೀತಿ ಹಾಕ್ಕೊಂಡು ನಾವು ಕಟ್ಲರಿ ಯೂನಿಟಾಗಿ ಕೂಡ ಕನ್ವರ್ಟ್ ಮಾಡ್ಕೋಬೋದು. ತುಂಬ ಜನಕ್ಕೆ ಈ ಟಿಪ್ ಅಂತೂ ಇಷ್ಟ ಆಗೇ ಇರುತ್ತೆ. ಇಷ್ಟ ಆದರೆ ಡೆಫಿನೆಟ್ಲಿ ನೀವು ಒಂದು ಸತಿ ಲೈಕ್ ಮಾಡಿಬಿಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗಲೇ ವಿಡಿಯೋ ಲೆಂತ್ ಆಗಿದೆ, ತುಂಬ ಜನಕ್ಕೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ನೋಡಿದ್ರಲ್ವ ಫ್ರೆಂಡ್ಸ್, ಯಾವ ರೀತಿ ನಾವು ವೇಸ್ಟಾಗಿ ಬಿಸಾಡ್ತಾ ಇರುವಂಥ ಐಟಮ್ಸ್ನ ಯೂಸ್ ಮಾಡಿಕೊಂಡು ಮನೇನ ಆರ್ಗನೈಸ್ ಮಾಡ್ಕೊಳ್ಳೋದು ಅಂತ. ಐ ಹೋಪ್ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಆಯಿತು ಅನಿಸಿದ್ರೆ ಇಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿರುವಂತಹ ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ಗೋಸ್ಕರ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದೇ ರೀತಿಯಾಗಿರುವಂಥ ಇಂಟ್ರೆಸ್ಟಿಂಗ್ ಮತ್ತು ನಿಮ್ಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅವ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.